ಈಗ ಹಾರ್ಲಿಕ್ಸ್ ರೆಸಿಪಿನ ಹೇಗೆ ಮಾಡೋದು ನೋಡ್ಕೊಂಬರೋಣ. ಬನ್ನಿ, ಗೋಧಿನ ನೆನೆ ಹಾಕ್ಬೇಕು 8 ಅವರ್ ಕಾಲ. ನೆಂದಿ ಅದಾದಮೇಲೆ, ನೆಂದಾದಮೇಲೆ ಒಂದು ಬಟ್ಟೆ ಮೇಲೆ ನಾವು ಇದನ್ನು ಹಾರಾಕಿ ಅದನ್ನು ಮೊಳಕೆ ಬರಿಸ್ಬೇಕು. ಮೊಳಕೆ ಬರ್ಸಾದ್ಮೇಲೆ ನಾವು ಇದನ್ನು ಒಂದು 2 ದಿನ ನೆರಳಲ್ಲೇ ಒಣಗಾಕ್ಬೇಕಾಗತ್ತೆ. ಒಣಗಾಕಾದ್ಮೇಲೆ ನಾವು ಇದನ್ನು ಸಣ್ಣ ಊರಿನಲ್ಲಿ ನಾವು ಇದನ್ನ ಹುರ್ಕೊಬೇಕಾಗತ್ತೆ. ಇದ್ರ ಜೊತೆಗೆ ನಾನು ಬಾದಾಮಿ, ಕಡಲೆ ಬೀಜ ಮತ್ತು ವಾಲ್ನಟ್ ತಗೊಂಡಿದ್ದೀನಿ. ಬೇಕಿದ್ರೆ ಪಿಸ್ತಾನು ಹಾಕೊಬೋದು ನೀವು. ಇದು ಸಣ್ಣ ಊರಿನಲ್ಲಿ ಕೆಂಪು ಬಣ್ಣ ಬರೋ ತನಕ ನಾವು ಈ ಥರ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಬಾದಾಮಿನ ಕೂಡ ಅಷ್ಟೇ ಫ್ರೈ ಮಾಡ್ಕೊಬೇಕು, ಕ್ರಿಸ್ಪಿಯಾಗಿ ಬರೋ ತನಕ ಫ್ರೈ ಮಾಡ್ಕೊಬೇಕು. ಆ್ಯಸ್ ಯೂಶ್ವಲ್ ಕಡಲೆ ಬೀಜನೂ ಅಷ್ಟೇ, ವಾಲ್ನಟ್ಸು ಅಷ್ಟೇ, ಎಲ್ಲ ಫ್ರೈ ಮಾಡಿಕೊಂಡು ಸಿಪ್ಪೆ ಎಲ್ಲ ಕಡಲೆ ಬೀಜದ ತೆಗ್ದು ನಾವು ನೀಟಾಗಿ ಒಂದು 1 ಅವರ್ ಹಾಗೆ ಬಿಡಬೇಕು. ಬಿಸಿಲೇ ನೀವು ರುಬ್ಬಕ್ಕೆ ಹೋಗ್ಬಿಡಿ, ಗ್ರೈಂಡ್ ಮಾಡಬೇಡಿ. ಚೆನ್ನಾಗಿ ಗ್ರೈಂಡ್ ಮಾಡಿ ಪೌಡ್ರ್ ಥರ ಬರಬೇಕು ಅಲ್ಲಿ ತನಕ. ಗ್ರೈಂಡ್ ಮಾಡಿ, ಗ್ರೈಂಡ್ ಮಾಡಿದ್ಮೇಲೆ ಇದಕ್ಕೆ ಎಷ್ಟು ಬೇಕು ಬೆಲ್ಲನ ಅಷ್ಟು ಸೇರಿಸ್ಕೊಂಡು ಆಲೆ ಸ್ತಬ್ಬದಲ್ಲಿ ಅದರಲ್ಲಿ ಹಾಕ್ಕೊಂಡು ಬೆಳಿಗ್ಗೆ ಬಿಸಿ ಅಲ್ಲಿ ಇದನ್ನು ಹಾಕೊಂಡು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ದಿ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಂಗ್ ಮಾಡಲು? ಏನಾಯ್ತು? ಮಾಡಿದ್ದೆ ಎಲ್ಲಿ ತೆಗ್ದೆ ನಾನು, ತೆಗಿಬೇಕಿತ್ತು. ಹನುಮಂತನ ಬಾಲ ಮಾಡ್ತಾವ ನೀವು ಮೋಹಿತ್ ಕೃಷ್ಣ. ಏನಿದು? ನನ್ನ ನೋಡು, ನನ್ನ ನೋಡು. ಏನಿದು? ಏನದು? ಏನದು? ನಾನು ಬೆಳ್ ಕಟ್ ಮಾಡ್ಬಿಡ್ತೀನ ನಿನ್ಗೆ. ಸರಿ ಮಾಡ್ತಾ ಇದ್ದೀನಲ್ಲ, ಇರು. ಕೂಲ್ಕೋಗಲ್ವಾ? ಕೂಲ್ಕೋ. ಯಾಕಮ್ಮ ಆಯ್ತು, ಅಳ್ತಿದ್ಯಾ? ಅಯ್ಯೋ, ಅಷ್ಟಕ್ಕೆಲ್ಲ ಅಳ್ತಾರ ಮೋಹಿತಾ? ಈಗ ಏನಿನ್ ಹುಡ್ಗಿ ತರ ಕ್ಲಿಪ್ ಹಾಕೋಬೇಕು ತಾನೆ. ಆಗ್ತೀನಿ ಬಾ. ಆಯ್ತು, ಕೇಳೋಣ ಕೇಳೋಣ. ಮ್ಯಾಮ್ ಹೆಸರೇನು? ಸಾರ್ ಬೇಕಾ? ಎಲ್ಲೋ ಕಲರ್ ಹೆಂಗೋ ಕೊಡ್ಲಿ, ನಾನು ಕಾಣಿಸದೇ ಇಲ್ಲ. ತುಳಿ ಕೈ ಮುಗಿ, ಕೈ ಮುಗಿ.
ಇಲ್ಲಿ 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 ಇಲ್ಲ ಅಣ್ಣ ತೆಗಿಸು.